ಸಿನಿಮಾ ಏನು ಕಮರ್ಷಿಯಲ್ ಸಕ್ಸಸ್ ಆಗ್ಲಿಲ್ಲ, ಅದೇ ನಾನು ಬಟ್ರಿಗೆ ಜಾಕ್ ಹಾಕಿದೀನಿ, ಯಾಕೆ ಗಾಳಿಪಟ ಟೂ ಚೆನ್ನಾಗಿದೆಯಲ್ಲ ಸರ್, ಈಗ ಪಂಚರಂಗಿ ಟೂ ಮಾಡ್ಬಿಡಣ, ಅಂದ್ರಿತ ಯಾರು ಅಂತ ಗೊತ್ತಿಲ್ಲ, ನನ್ನ ವೈಫ್ ಅಂತ ಗೊತ್ತಿಲ್ಲ. ಸೊ ಆ ತರ ಅಂದ್ರೆ ಈ ಸಿನಿಮಾ ಈಗ ಗೆಲ್ಲತ್ತೋ ಬಿಡತ್ತೋ ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಮೀನಿಂಗ್ ಫುಲ್ ಸಿನಿಮಾ ಇದ್ರೆ ನಾವು ಮಾಡೋಣ ಅಂತ. ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ, ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ಅಂತ. ಈ ಟೈಟಲ್ ಬಗ್ಗೆ ಏನ್ ಹೇಳ್ತೀರಾ, ಯಾರು ಇದನ್ನ ಟೈಟಲ್ ತಂದಿದ್ದು? ಇದು ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ಅಂದ್ರೆ ಇದು ಒಂದು ಒಂದು ಈ ಕೊಡವ ಫ್ಯಾಮಿಲಿಗೆ ಸೇರಿದಂತ ತಾತ ಮೊಮ್ಮಗನ ಕತೆ. ಅಲ್ಲೆಲ್ಲ ಹೇಗೆ ಪದ್ಧತಿ ಅಂದ್ರೆ, ತಾತನ ಹೆಸರು ತಿಮ್ಮಯ್ಯ ಅಂತಿದ್ರೆ ಮೊಮ್ಮಗಂಗ ಅದೇ ಹೆಸರು ಇಡ್ತಾ ಇದ್ರು. ಸೊ ಆತರ ಒಂದು ಪಾತ್ರ. ಬಟ್ ಏನಂದ್ರೆ ತಾತ ಮೊಮ್ಮಗ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ಅಂದ್ರೆ ಅಜಗಜಾಂತರ ವ್ಯತ್ಯಾಸ. ಒಂದು ನಾರ್ತ್ ಪೋಲ್ ಆದ್ರೆ ಇನ್ನೊಂದು ಸೌತ್ ಪೋಲ್ ಹಾವು ಮುಂಗ್ಸಿ ತರ. ಅಲ್ಲಿ ಒಂದ್ ಸನ್ನಿವೇಶ ಬರುತ್ತೆ, ಅವರಿಬ್ರು ಜೊತೆಯಾಗಿ ಇರಬೇಕಾಗೋ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಈ ತಿಮ್ಮಯ್ಯ ಅಂಡ್ ತಿಮ್ಮಯ್ಯ. ಓಕೆ, ಇದರಲ್ಲಿ ನಿಮ್ಮ ಪಾತ್ರ ಏನಾಗಿರುತ್ತೆ ಸರ್, ಹೆಂಗಿರುತ್ತೆ? ನನ್ನ ಪಾತ್ರ ಬಹುಶಃ ನನ್ನ ನಿಜ ಜೀವನಕ್ಕೆ ತುಂಬಾ ಹತ್ತಿರವಾಗಿರೋಂಥ ಪಾತ್ರ ಅಂದ್ರೆ, ಇದ್ರ ತಿಮ್ಮಯ್ಯ ಏನ್ ಮಾಡ್ತಾನೆ, ಜೂನಿಯರ್ ತಿಮ್ಮಯ್ಯ ಅಂತ ಕರಿತೀನಿ. ಜೂನಿಯರ್ ತಿಮ್ಮಯ್ಯ ಏನಂದ್ರೆ ಎಲ್ಲಾ ಕಡೆ ಓಡಾಡಿದಾನೆ, ಆಮೇಲೆ ಸಾಕಷ್ಟು ಕೆಲಸ ಎಲ್ಲ ಮಾಡಿದಾನೆ, ಸಾಕಷ್ಟು ತಿಳ್ಕೊಂಡಿದ್ದಾನೆ, ಬಟ್ ಏನಂದ್ರೆ ಯಾವ್ದ್ರಲ್ಲೂ ಸಕ್ಸಸ್ ಆಗಿಲ್ಲ. ಸೊ ಆ ತರ ಒಂದು ಪಾತ್ರ. ಆಮೇಲೆ ತಾತನ ಪಾತ್ರನೂ ಹಾಗೆ, ಅಂದ್ರೆ ಒಂದು ದೇಶ ಎಲ್ಲ ಸುತ್ತಿದ್ದಾರೆ ಎಲ್ಲ, ಬಟ್ ಏನಂದ್ರೆ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ಬಟ್ ಆದ್ರೂ ಜೊತೆಗೆ ಇರಬೇಕಾಗುತ್ತೆ. ಏನೋ ಡಿಫ್ರೆಂಟ್ ಇದೆ ಸಿನಿಮಾ. ಖಂಡಿತ, ಅಂದ್ರೆ ನಿಮಗೆ ಎಲ್ಲೂ ತಾತ ಮೊಮ್ಮಗನ ಕತೆ ನೀವು ಜಾಸ್ತಿ ನೋಡಿರಲ್ಲ, ಅಂದ್ರೆ ಎಲ್ಲೋ ಸಿನಿಮಾದಲ್ಲಿ ಎಲ್ಲೋ ಒಂದ್ ಸಣ್ಣ ಪಾತ್ರ ನೋಡಿರ್ತೀರಾ, ಚಿಕ್ಕದಾಗಿ ನೋಡಿರ್ತೀರಾ ಸೀನ್ನ, ಬಟ್ ಇದರಲ್ಲಿ ಇಡೀ ಸಿನಿಮಾನೇ ತಾತ ಮೊಮ್ಮಗನ ಕತೆ. ಓಕೆ, ಈ ಸಿನಿಮಾದಲ್ಲಿ ಐಂದ್ರಿತಾ ಮೇಡಮ್ ಕೂಡ ಇದಾರೆ. ಈಗ ಐಂದ್ರಿತಾ ಮೇಡಮ್ ಜೊತೆ ಮೊದಲು ಮೂವಿ ಮಾಡ್ತಾ ಇರೋದು, ಈಗ ಮದ್ವೆ ಆದ್ಮೇಲೆ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್? ಡಿಫ್ರೆಂಟ್ ಏನು ಇಲ್ಲಪ್ಪ, ಸೇಮೇ ಇದೆ. ಸೊ ಇದರಲ್ಲಿ ನಾನು ಕತೆ ಕೇಳ್ತಾ ಇದ್ದೆ, ಸಂಜಯ್ ಶರ್ಮಾ ಅವ್ರು ನನಗೆ ಕತೆ ಹೇಳ್ತಾ ಇದ್ರು. ಅವಾಗ ಐಂದ್ರಿತಾ ಬಂದು ಅರ್ಧಕ್ಕೆ ಜಾಯ್ನ್ ಆದ್ರು, ಅಂದ್ರೆ ಸಂಜಯ್ ಅವರಿಗೆ ಗೊತ್ತೂ ಇರಲಿಲ್ಲ ಐಂದ್ರಿತಾ ಯಾರು ಅಂತ ಗೊತ್ತಿಲ್ಲ, ನನ್ನ ವೈಫ್ ಅಂತ ಗೊತ್ತಿಲ್ಲ. ಸೊ ಕತೆ ಹೇಳ್ಬೇಕಾದ್ರೆ ಅವಾಗ ಆ ಕಡೆ ನೋಡ್ತಾ ಇದ್ರು, ಆ ಕಡೆ ನೋಡ್ತಾ ಇದ್ರು. ಆಮೇಲೆ ಒಂದ್ ಅವರ್ ಆದ್ಮೇಲೆ ಮನೆಗೆ ಹೋಗಿ ಅವ್ರು ಫೋನ್ ಮಾಡಿದ್ರು. ಜೋತ್ಸ್ನ ಅಂತ ಒಂದು ಕ್ಯಾರೆಕ್ಟರ್ ಇದೆ ಇದರಲ್ಲಿ, ಈ ಸಿನಿಮಾದಲ್ಲಿ ಬರುತ್ತೆ, ಆ ಜೋ ಅಂತ ಕರೀತಾರೆ. ಜೋ ಕ್ಯಾರೆಕ್ಟರ್ಗೆ ಐಂದ್ರಿತಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅವ್ರು ನೋಡಿದಾಗಿಂದ ನಮಗೆ ಅವರೇ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ, ಕೇಳ್ತೀರಾ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ನಾನು ಮತ್ತೆ ಐಂದ್ರಿತಾ ಕರೆದು ಮತ್ತೆ ಕತೆ ಕೇಳಿಸ್ದೆ, ಅವಳಿಗೂ ತುಂಬ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ಸೊ ನಾನು ಐಂದ್ರಿತಾಗೆ ಸುಮಾರು ಸ್ಕ್ರಿಪ್ಟ್ಸ್ ಎಲ್ಲ ಬರ್ತಾ ಇರುತ್ತೆ, ಬಟ್ ಏನಂದ್ರೆ ಯಾವ್ದಾದ್ರು ಮೀನಿಂಗ್ಫುಲ್ ಸಿನಿಮಾ ಒಂದು ಒಳ್ಳೆ ಕತೆ ಇದ್ರೆ ಮಾತ್ರ ನಾವು ಮಾಡ್ತೀವಿ. ಇವಾಗ ರೀಸೆಂಟ್ ಆಗಿ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಮಾಡಿದ್ವಿ, ಬಟ್ ಏನ್ ಸಿನಿಮಾ ಏನು ಕಮರ್ಷಿಯಲ್ ಸಕ್ಸಸ್ ಆಗ್ಲಿಲ್ಲ, ಬಟ್ ಆದ್ರೂ ಓಟಿಟಿಲೆಲ್ಲ ಬಂದ ಮೇಲೆ ಸಾಕಷ್ಟು ಜನ ನೋಡಿದ್ರು, ಸಾಕಷ್ಟು ಜನ ಇಷ್ಟಪಟ್ರು, ತುಂಬಾ ಚೆನ್ನಾಗಿದೆ. ಸೊ ಆತರ ಅಂದ್ರೆ ಈ ಸಿನಿಮಾ ಈಗ ಗೆಲ್ಲತ್ತೋ ಬಿಡತ್ತೋ ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಬಟ್ ಏನಂದ್ರೆ ನಮ್ಮ ಪ್ರಯತ್ನ ಏನಂದ್ರೆ ಒಳ್ಳೆ ಸಿನಿಮಾ ಮೀನಿಂಗ್ಫುಲ್ ಸಿನಿಮಾ ಇದ್ರೆ ನಾವು ಮಾಡೋಣ ಅಂತ. ಸೊ ಹಾಗಾಗಿ ಈ ಕತೆ ಹಾಗೆ ಅದೇ ತರ ಇತ್ತು, ಅದಕ್ಕೆ ನಾವಿಬ್ರು ಜೊತೆಗೆ ಮಾಡೋಣ ಅಂತ. ಓಕೆ, ಅಂಡ್ ಅನಂತ್ ನಾಗ್ ಸರ್ ಅವ್ರ ಜೊತೆ ಆಲ್ರೆಡಿ ತುಂಬಾ ಸಿನಿಮಾ ಮಾಡಿದೀರಾ, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಅವ್ರ ಜೊತೆ? ಜೋಶ ಅಂದ್ರೆ ಅವ್ರ ಜೊತೆ ಇನ್ನ ಸಾವಿರ ಸಿನಿಮಾ ಬಂದ್ರು ನಾನು ಮಾಡ್ತೀನಿ, ಯಾಕೆಂದ್ರೆ ಅವ್ರನ್ನ ಅವ್ರ ಆಕ್ಟ್ ಮಾಡ್ತಾ ಇರೋದು ನೋಡೋದೇ ಒಂಥರ ಖುಷಿ ಆಗುತ್ತೆ. ಅವರು ಅವ್ರ ಏನು ಎಕ್ಸ್ಪ್ರೆಷನ್ ಏನು ಇಲ್ಲದೆ ಬ್ಲಾಂಕ್ ಆಗಿ ನಿಂತ್ರು ಅವ್ರ ಕಣ್ಣೇ ಒಂದು ಸಾವಿರ ವಿಷಯ ಮಾತಾಡುತ್ತೆ. ಆತರ ಒಂದು ವ್ಯಕ್ತಿತ್ವ, ಆತರ ಒಬ್ರು ಒಂಥರ ಒಂದು ವರ ನಟರ್ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ನಾನು ಮಾಡಿದ ಸಿನಿಮಾ ಎಲ್ಲ ಹಿಂದೆ ಸಕ್ಸಸ್ ಆಗಿದೆ, ಅಂದ್ರೆ ಮುಂಗಾರು ಮಳೆಯಲ್ಲಿ ನನ್ನ ಚಿಕ್ಕ ಪಾತ್ರ ಇರ್ಬೋದು, ಆಮೇಲೆ ಗಾಳಿಪಟ 1, ಪಂಚರಂಗಿ, ಗಾಳಿಪಟ 2, ಇವಾಗ ತಿಮ್ಮಯ್ಯ ಅಂಡ್ ತಿಮ್ಮಯ್ಯ. ಸೊ ಇದೆಲ್ಲದು ಅಂದ್ರೆ ಒಂದು ಕಾಂಬಿನೇಷನ್ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗುತ್ತೆ ನಮ್ಮ ಇವ್ರದ್ದು ಕಾಂಬಿನೇಷನ್. ನಿಮ್ ಕಾಂಬಿನೇಷನ್ ಪಂಚರಂಗಿ ಫಿಲ್ಮ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಸೆಗಳುಗಳು ಅನ್ಕೊಂಡು ಅದು ಡಿಫ್ರೆಂಟ್ ಆಗಿ ಇತ್ತು ಅದ್ರಲ್ಲಂತೂ. ಅದೇ ನಾನು ಬಟ್ರಿಗೆ ಜಾಕ್ ಹಾಕಿದೀನಿ, ಯಾಕೆ ಗಾಳಿಪಟ 2 ಚೆನ್ನಾಗಿದೆಯಲ್ಲ ಸರ್, ಈಗ ಪಂಚರಂಗಿ 2 ಮಾಡ್ಬಿಡೋಣ, ಸುಮಾರು ಜನ ಕೇಳ್ತಾ ಇದಾರೆ, ಮತ್ತೆ ಈ ಕ್ಯಾರೆಕ್ಟರ್ ಏನಾದ್ರು ಡೆವಲಪ್ ಮಾಡಿ ಮತ್ತೆ ಮಾಡೋಣ ಅಂತ ಹೇಳಿದೀನಿ. ತುಂಬಾ ಚೆನ್ನಾಗಿದೆ ಬಟ್ರು ನೋಡ್ತಾ ಇದ್ರೆ.